ದೊಡ್ಡ ಗದ್ದಲ ನಡೀತಾ ಇದೆ. ಇವತ್ತು ಸಾಯಂಕಾಲದೊಳಗೆ ಅಭ್ಯರ್ಥಿ ಮಾಡ್ತೀವಿ ಸೋಮಣ್ಣ. ಆ ಜವಾಬ್ದಾರಿ ಕೂಡ ನಿಮ್ಮ ಮೇಲಿದೆ. ಎಸ್, ಬಂದು ಸತ್ಯ ನೀವು ಹೇಳ್ತಿರಲ್ಲ, ದುಡ್ಡಿಂದ ಎಲ್ಲ ಆಯ್ತದೆ, ದುಡ್ಡಿಂದ ಏನಾಗೋದಿಲ್ಲ ಅನ್ನೋದನ್ನ ಗೋವಿಂದನಗರ ವಿಜಯನಗರ ಜನ ಈ ಸಾರಿ ತೋರಿಸ್ತಾರೆ. ಅಭಿವೃದ್ಧಿ ಅಂದ್ರೇನು? ಅಭಿವೃದ್ಧಿಯಿಂದ ಯಾರ್ಯಾರಿಗೆ ಅನುಕೂಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ಜನರ ನೆಮ್ಮದಿ ಏನಿರ್ತದೆ. ಕೋವಿಡ್ ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾಡಿರುವ ಸಾಧನೆ ಏನು, ಇವೆಲ್ಲವೂ ಲೆಕ್ಕಕ್ಕೆ ಬರ್ತದೆ ತಂದೆ. 23 ಚುನಾವಣೆ ಭವಿಷ್ಯ ಭಾರತದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರಕ್ಕೆ ಮತ್ತೊಮ್ಮೆ ತರ್ತಕ್ಕಂಥದಕ್ಕೆ ದಾಂದಿಯನ್ನು ಆಡ್ತದೆ. ಏನಿಲ್ಲಿ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಬಾಯ್ ಬಾಯ್ ಅಂತ ಮಾಡ್ತಾ ಇದ್ದಾರೆ ತಮ್ಮದೇ ಹೊಡೆಯೋ ಕೆಲಸ, ಅದು ಅಷ್ಟಕ್ಕೆ ಇದಾಗ್ತದೆ. ಇಡೀ ದೇಶಕ್ಕೆ ಬೇಕಾಗಿರೋದು ಶಾಂತಿ ನೆಮ್ಮದಿ ಮತ್ತು ಅಭಿವೃದ್ಧಿ. ಇದನ್ನು ನಾವು ಒಂದು ಚಾಲೆಂಜ್ ಆಗಿ ತಗೊಂಡು ಹೋಗ್ತೀವಿ, ಆ ಕೆಲಸ ಮಾಡ್ತೀವಿ. ನನಗೆ ನೀವೇ ಪ್ರಚಾರಕ್ಕೆ ಯಾರು ಬರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿದ್ದಾರಲ್ಲ ಪುಣ್ಯಾತ್ಮರು, ಇವರೇ ದೊಡ್ಡ ಪ್ರಚಾರ. ಯಡಿಯೂರಪ್ಪ ಒಂದು ನಿಮಿಷ ತಾಳಪ್ಪ, ಬಿಡಪ್ಪ ಇನ್ನು ಬೇಜಾನ್ ಟೈಮ್ ಇದೆ, ಒಂದು ನಿಮಿಷ ನೀವು ದಯಮಾಡಿ ಇವೆಲ್ಲ ಬಿಡ್ರಿ. ನಾವೆಲ್ಲ ಯಾರು ದೊಡ್ಡವರಲ್ಲ, ಯಡಿಯೂರಪ್ಪರು ದೊಡ್ಡವರು, ಎಲ್ಲರೂ ದೊಡ್ಡವರು. ಅಮಿತ್ ಶಾ ಅವರು ಇರ್ಬೋದು, ಪ್ರಧಾನಿಗಳಿರ್ಬೋದು, ನಾವು ಸುಲಭವಾಗಿ ಬಿಟ್ಟು ಹೋಗೋರಲ್ಲ. ಇದನ್ನು ಯಾವ ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಭಾಗದ ಜನರಲ್ಲಿ ಬಿ ಜೆ ಪಿಯ ಸರ್ಕಾರದ ಅವಶ್ಯಕತೆ ಇದೆ. ಅದಕ್ಕೋಸ್ಕರವಾಗಿ ನಾನೊಬ್ಬ ನಿಮಿತ್ತವಾಗಿ ಬಂದಿದ್ದೇನೆ. ಜನ ನನಗೆ ಆರಿಸಿ ಕಳಿಸೋದ್ರಿಂದ ಈ ಭಾಗದ ಜನರಿಗೆ ಇನ್ನೂ ಕೂಡ ಸಾಕಷ್ಟು ಸವಲತ್ತು ಸಿಗ್ತದೆ ಅನ್ನುವ ನಂಬಿಕೆಯಿಂದ ಜನ ನಮ್ಮ ಕೈ ಹಿಡಿತಾರೆ. ಬನ್ನಿ, ಎಲ್ಲ ಹೋಗಿ. ನಾನು ಸೋಮವಾರ 17ನೇ ತಾರೀಕು ನಾಮಿನೇಷನ್ನ ಮೈಸೂರು ಮಾಡ್ತಾ ಮರಣದ ಮಾಡ್ತಾ ಇದ್ದೀನಿ. 19ನೇ ತಾರೀಕು ಚಾಮರಾಜನಗರದ ಮಾಡ್ತೀನಿ. ಥ್ಯಾಂಕ್ ಯು.